follow my Instagram to get crazy updates. ಹಾ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರೈಡ್ ಮಾಡ್ತಿರೋದು ಓಕಿನಾವಾ ಓಕಿ 90. ದಿಸ್ ಇಸ್ ದಿ ಕೀಲೆಸ್ ಎಂಟ್ರಿ. ಬನ್ನಿ, ಬ್ಯಾಟ್ರಿ ಸ್ಪೆಸಿಫಿಕೇಶನ್ ಡೈಮೆನ್ಷನ್ ಎಲ್ಲ ತಿಳ್ಕೊಳೋಣ. ಫಸ್ಟು 360 ಡಿಗ್ರಿ ಗಾಡಿನ ನೋಡೋಣ. ಸೊ ಫ್ರಂಟಿಂದ ಈ ಥರ ಕಾಣುತ್ತೆ, ಸೈಡ್ ಪ್ರೊಫೈಲ್ ಈ ಥರ ಇದೆ, ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ, ಆ್ಯಂಡ್ ಲೆಫ್ಟ್ ಸೈಡ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಸೊ ಮೇನ್ಲಿ ಫ್ರಂಟಿಂದ ಈ ಥರ ಕಾಣುತ್ತೆ. ಹೆಡ್ಲೈಟ್ ಇದೆ, ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಆ್ಯಂಡ್ ಎಲ್ ಇ ಡಿ ಲೈಟ್ಸ್ ಇದೆ, ಇಂಡಿಕೇಟರ್ ಇದೆ. ಇದು ಫುಲ್ಲು ಎಲ್ ಇ ಡಿ ಯೂನಿಟ್ಸು, ಲೈಟ್ಸ್ ಏನೇನಿದೆಯೋ ಅದೆಲ್ಲ. ಮತ್ತು ಇಲ್ಲಿ ಕ್ರೋಮ್ ಲೈನ್ ಹೋಗಿದೆ ಫುಲ್ಲು ಈ ಸೈಡಿಂದ ಈ ಸೈಡು, ಆ್ಯಂಡ್ ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ, ಆ್ಯಂಡ್ ಫುಲ್ಲು ಫೈಬರ್ ಬಾಡಿ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಸೈಡು ಡಿಸ್ಕ್ ಬ್ರೇಕ್ ಬರುತ್ತೆ, ಆ್ಯಂಡ್ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಇದೆ. ಸೊ ಇದರೊಳಗೆ ಮೇನು ಏನಪ್ಪ, ಹೊಕ್ಕಿ 90 ಒಳಗೆ ಮೇಜರ್ ಪಾರ್ಟ್ ಏನಪ್ಪ ಅಂದರೆ ಟೈರು, ಅಲಾಯ್ ವೀಲ್ಸ್ ಇದೆ, ಆ್ಯಂಡ್ ಅಲಾಯ್ ವೀಲ್ಸು 16 inches ಅಲಾಯ್ ವೀಲ್ಸು, 16 inches ಟೈರ್ ಪ್ರೊಫೈಲು. ಸೊ ಈ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಫಸ್ಟ್ ಟೈಮ್ 16 inches ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಅದೇ ಮೇನ್ ಪಾರ್ಟ್ ಇದರಲ್ಲಿ. ಸೊ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಇನ್ನು ಸೈಡ್ ಪ್ರೊಫೈಲ್ ಈ ಥರ ಇದೆ. ಕ್ರೋಮ್ ಲೈನು ಫುಲ್ಲು ಕಂಪ್ಲೀಟ್ ಆಗಿದೆ, ಫುಲ್ ಬಾಡಿ ಫುಲ್ ಕಂಪ್ಲೀಟ್ ಆಗಿದೆ, ನೋಡ್ಬೋದು. ಸೊ ನೋಡ್ಬೋದು ಕ್ರೋಮ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಓಕೆ 90 ಅಂತ ರಿಟರ್ನ್ ಮಾಡಿದ್ದಾರೆ. ಸೊ ಇಲ್ಲೂ ಕ್ರೋಮ್ ಇದೆ, ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಇಲ್ಲೂ ಇದೆ, ಆ್ಯಂಡ್ ಹುಕ್ ಕೊಟ್ಟಿದ್ದಾರೆ, ಎರಡು ಹುಕ್ ಕೊಟ್ಟಿದ್ದಾರೆ. ಸೊ ಲೆಗ್ ಸ್ಪೇಸ್ ಒಂಚೂರು ಏನೋ ಜಾಸ್ತಿನೇ ಇದೆ, ಯಾಕಂದರೆ ಲೆಂತ್ ಇದೆಯಲ್ಲ ಗಾಡಿ. ಸೊ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ, ಸ್ಟೋರೇಜು ನಡುವೆ ಇಟ್ಕೊಳೋಕ್ಕಾಗಲ್ಲ ಅಷ್ಟೇ ಬಿಟ್ಟರೆ, ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಫುಟ್ ಹೋಲ್ಡ್ ಕೊಟ್ಟಿದ್ದಾರೆ ಪಿಲಿಯನ್ಗೆ, ಆ್ಯಂಡ್ ಸೆಂಟರ್ ಸ್ಟ್ಯಾಂಡ್ ಇದೆ, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ. ಸೊ ಇಲ್ಲಿ ನೋಡ್ಬೋದು ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದಾಗ ಇದು 72 volts 50 amps 3.6 kW ಆಗುತ್ತೆ, ಲಿಥಿಯಂ ಅಯನ್ ಬ್ಯಾಟ್ರಿ ಬರುತ್ತೆ. ಆ್ಯಂಡ್ ಇದು ಫುಲ್ಲು ಏನೋ ಬೆಲ್ಟ್ ಡ್ರೈವು, ಇಲ್ಲಿ ಸೆಂಟರಲ್ಲಿ ಮೋಟರ್ ಇರುತ್ತೆ. ಸೊ ಬೆಲ್ಟಿಂದ ವೀಲಿಗೆ ಕನೆಕ್ಷನ್ ಕೊಟ್ಟಿರ್ತಾರೆ, ಸೊ ಅದಕ್ಕೆ ಬೆಲ್ಟ್ ಡ್ರೈವ್ ಅಂತ ಕರೀತಾರೆ. ಆ್ಯಂಡ್ ಬ್ಯಾಕ್ ಸೈಡು ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಇದು ಫುಲ್ಲು ಸ್ಪ್ರಿಂಗು, ಸೊ ಎರಡು ಕೊಟ್ಟಿದ್ದಾರೆ ಇಲ್ಲೊಂದು ಮತ್ತು ಇಲ್ಲೊಂದು. ಬ್ಯಾಕ್ ಸೈಡು ಡಿಸ್ಕ್ ಬ್ರೇಕ್ ಇದೆ, ಆ್ಯಂಡ್ ಇದು ಕಾಂಬಿ ಬ್ರೇಕ್ ಸಿಸ್ಟಮು. ಸೊ ನೀವು ಫ್ರಂಟ್ ಏನಾರು ಬ್ರೇಕ್ ಇಡಿದ್ರೆ ಬ್ಯಾಕನ್ನು ಬ್ರೇಕ್ ಹಿಡಿಯುತ್ತೆ, ಆ್ಯಂಡ್ ಇದು ಬ್ಯಾಕ್ ಸೈಡೂ 16 inches ಟೈರ್ ಪ್ರೊಫೈಲು. ಸೊ ಇದು ಈಗ MRF ಹಾಕಿದ್ದಾರೆ. ಸೊ ನಿಮಗೆಲ್ಲೂ ಬಾಡಿ ಪ್ಯಾನಲ್ಸ್ ಗ್ಯಾಪ್ ಎಲ್ಲ ಬರಲ್ಲ ಇದರಲ್ಲಿ, ತುಂಬ ಕ್ಲೀನಾಗೆ ಈ ಗಾಡಿನ ಏನೋ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಮೇನ್ಲಿ ಏನಪ್ಪ ಅಂದರೆ ಇದು ನೋಡೋಕ್ಕೆ ಒಂದು ಸ್ವಲ್ಪ ಲೆಂತ್ ಇದೆ, ಯಾಕಂದರೆ 2000 mm ಲೆಂತ್ ಇದೆ ಇದು. ಆ್ಯಂಡ್ ಈ ಹ್ಯಾಂಡಲ್ಸ್ ನೋಡ್ಬೋದು, ಗ್ರ್ಯಾಬ್ ಹ್ಯಾಂಡಲ್ಸು ತುಂಬ ಹೈ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಏನಾರು ಸಾಮಾನೆಲ್ಲ ಇಟ್ಕೊಳ್ಬೋದು. ಸೊ ಬ್ಯಾಕ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಟೈಲಾಮ್ ವಿಚಾರಕ್ಕೆ ಬಂದಾಗ ಫುಲ್ಲು ಎಲ್ ಇ ಡಿ ಯೂನಿಟು, ಗಾಡಿ ಮಾತ್ರ ಹೆವಿಯಾಗಿದೆ, ಬಿಗ್ ಡ್ಯಾಡಿ ಅಂತ ಕರಿಬೋದು. ಸೊ ಕೀ ಯೂನಿಟ್ ಬಂದಾಗ ಎಲ್ಲ ಇಲ್ಲೇ ಎಲ್ಲ ಲಾಕು ಅನ್ಲಾಕು ಎಲ್ಲ ಇಲ್ಲೇ ಬರುತ್ತೆ. ಆ್ಯಂಡ್ ಇದು ಕೀಲೆಸ್ ಎಂಟ್ರಿ ಇದು. ಸೊ ಈ ಥರ ಕೀ ಬರುತ್ತೆ, ನೀವು ಕೀಯಲ್ಲೇ ಆನ್ ಮಾಡ್ಬೋದು, ಕೀಯಲ್ಲೇ ಆಫ್ ಮಾಡ್ಬೋದು. ಸೊ ಆ ಥರ ಇದರೊಳಗೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ. ಸೊ ಈಗ ಲಾಕ್ ಆಗಿದೆ, ಸೊ ಇದು ಅನ್ಲಾಕ್ ಮಾಡಬೇಕು, ಆ್ಯಂಡ್ ಈ ಥರ ಮಾಡಿದ್ರೆ ಮುಗೀತು ಆನ್ ಅಷ್ಟೇ. ಬನ್ನಿ ಬೂಟ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಬೂಟ್ ಈ ಥರ ಇದೆ. ಸೊ 40 liters ಬೂಟ್ ಇಡಿಸುತ್ತೆ, ಆ್ಯಂಡ್ ಇಲ್ಲಿ USB ಪೋರ್ಟ್ ಇದೆ, ಆ್ಯಂಡ್ ಲೈಟ್ ಇದೆ. ಸೊ ಇಲ್ಲಿ MCB ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಬ್ಯಾಟ್ರಿ ಇಲ್ಲಿ ಕೊಟ್ಟಿದ್ದಾರೆ ಒಳಗಡೆ. ಸೊ ಇದು ಹೈಯರ್ ಬ್ಯಾಟ್ರಿ 72 volts 50 amps ಬರುತ್ತೆ. ಸೊ ಸ್ಟೋರೇಜು ಆರಾಮಾಗಿ 40 liters ಇರಿಸುತ್ತೆ. ಫುಲ್ ಸೈಜ್ ಹೆಲ್ಮೆಟ್ ಇರಿಸಲ್ಲ, ಒಂದು ನಾರ್ಮಲ್ ಹೆಲ್ಮೆಟ್ ಇರಿಸುತ್ತೆ. ಸೊ ಕ್ಲೋಸ್ ಮಾಡೋಣ. ಸೊ ಕ್ರೋಮ್ ಲೈನ್ ನೋಡ್ಬೋದು, ಈಗ ಗಾಡಿಯಲ್ಲಿ ತುಂಬ ಕ್ರೋಮ್ ಲೈನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಈ ಗಾಡಿ ಏನಕ್ಕಂದರೆ ಲಾಂಗ್ ರೇಂಜ್ ಹೋಗೋಕ್ಕೆ, ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನಾವು 160 kilometers ತನಕ ಓಡಿಸ್ಬೋದು. ಅಂದರೆ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಮೈಲೇಜ್ ಇದು 160 kilometers ತನಕ ಹೋಗ್ಬೋದು. ಟಾಪ್ ಸ್ಪೀಡ್ ಬಂದು 90 kilometers ಬರುತ್ತೆ. ಸೊ ಇದರೊಳಗೆ ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ 16 inches ಟೈರ್ ಪ್ರೊಫೈಲ್ ಬರುತ್ತೆ, ಬೆಲ್ಟ್ ಡ್ರೈವ್ ಬರುತ್ತೆ, ಆ್ಯಂಡ್ ಲಾಂಗ್ ಬಾಡಿ, ಆ್ಯಂಡ್ ಪೀಕ್ ಪವರು 3800 watts ಬರುತ್ತೆ. ಸೊ ಅಷ್ಟು ಪೀಕ್ ಪವರು ಪ್ರೊಡ್ಯೂಸ್ ಆಗುತ್ತೆ ಈ ಗಾಡಿ ಒಳಗೆ. ಸೊ ಇನ್ನೇನು ಮಾಡೋಣ, ಲೆಟ್ಸ್ ಗೋ ರೈಡಿಂಗ್. ಸೊ ದಿಸ್ ಇಸ್ ದಿ ಕೀಲೆಸ್ ಎಂಟ್ರಿ. ಸೊ ಓಕಿನಾವಾ ಅಂತ ರಿಟರ್ನ್ ಮಾಡಿದ್ದಾರೆ. ಇದು
ಬೈಕು ಎಲ್ಲಿದೆ ಅಂತ ಕಂಡಿರೋಕೆ ಈ ಬಟನ್ ಒತ್ತಿದ್ರೆ ಅವರ ಸೈರನ್ ಆಗುತ್ತೆ. ಆ್ಯಂಡ್ ಇದು ಕೀ ಲಾಕು ಅನ್ಲಾಕು. ಸೊ ಕೀಯಲ್ಲೇ ಸ್ಟಾರ್ಟ್ ಮಾಡೋಣ. ಸೊ ಇದು ಓಪನ್ ಮಾಡೋದು, ಇದು ಮೇಲ್ಗಡೆ ಹಿಂಗೆ ಅಂದ್ಬಿಟ್ಟು ಕೀ ಒಳಗಡೆ ಹಾಕಬೇಕು. ಸೊ ಇದು ಒಂಥರ ಏನು ಲಿವರ್ ಥರ ಕೊಟ್ಟಿದ್ದಾರೆ. ಸೊ ಅದು ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಗಾಡಿ ಆನ್ ಮಾಡೋಣ. ಡ್ಯಾಶ್ಬೋರ್ಡ್ ಈ ಥರ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ಇದು ಸ್ಪೀಡೋಮೀಟರು, ಎಷ್ಟು ಬ್ಯಾಟ್ರಿ ಇದೆ, ಎಷ್ಟು ವೋಲ್ಟ್ ಇದೆ, ಮತ್ತು ಟ್ರಿಪ್ ಮೀಟರ್ ಇದೆ, ಯಾವ್ಯಾವ ಮೂಡಿದೆ ಅಂತ ತೋರಿಸುತ್ತೆ, ಮತ್ತು ಇಂಡಿಕೇಟರ್ ತೋರಿಸುತ್ತೆ. ಇದು ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಕ್ರೋಮ್ ಮಿರರ್ಸ್ ಇದೆ, ವೈಡ್ ಆಡ್ನಲ್ಲಿ ಬರೋ. ಆ್ಯಂಡ್ ಇಲ್ಲೂ ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಇದರೊಳಗೆ ಎರಡು ಮೂಡ್ ಬರುತ್ತೆ, ಹೆಕೋ ಮತ್ತು ಸ್ಪೋರ್ಟ್ಸ್ ಅಂತ. ಸೊ ಹೆಕೋ ಅಂದರೆ ಹೆಕೋ ತೋರಿಸುತ್ತೆ, ಸ್ಪೋರ್ಟ್ಸ್ ಅಂದರೆ ಈ ಕಡೆ ತೋರಿಸುತ್ತೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಇದು 3800 ವ್ಯಾಟ್ ಪೀಕ್ ಪವರು. ಸೊ ಇದು ಹೆಡ್ಲೈಟ್ ಡಿಮ್ಮು ಡಿಪ್ಪು, ಆ್ಯಂಡ್ ಇದು ಹೆಡ್ಲೈಟ್ ಆಫು ಆನು, ಆ್ಯಂಡ್ ಆರನ್ನು ಇದು ಪಾರ್ಕಿಂಗ್ ಅಂತ. ಸೊ ಇಲ್ಲಿ ಪಿ ಅಂತ ಇದೆ ರೆಡ್ ಕಲರಲ್ಲಿ. ಸೊ ನಾವು ಪಿನ ಬಟನ್ನ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗಿಂದ ನಾರ್ಮಲ್ ಮೂಡಿಗೆ ಬರುತ್ತೆ. ಸೊ ರೈಡ್ ಮಾಡ್ಬೋದು. ಇದು ಪಾರ್ಕಿಂಗ್ ಮೂಡಿದು, ಪಿ ಅಂತ ಹೋದ್ರೆ ಪಾರ್ಕಿಂಗ್ ಆಗುತ್ತೆ. ಸೊ ಅದಕ್ಕೆ ವರ್ಕ್ ಮಾಡ್ತಾರೆ. ಇಂಡಿಕೇಟರ್ಸು ಚೆನ್ನಾಗಿದೆ. ಸೊ ಲೆಟ್ಸ್ ಗೋ ರೈಡಿಂಗ್. ಸೊ ಗಾಡಿ ಆನ್ ಆಗಿದೆ. ಸೊ ಈಗ ಒಂಚೂರು ಆಫ್ ರೋಡ್ ಮಾಡೋಣ ಫಸ್ಟು, ಆಮೇಲೆ ನಾರ್ಮಲ್ ರೋಡಿಗೆ ಹೋಗೋಣ. ಸೊ ನೀರಲ್ಲೆಲ್ಲ ಹೋದ್ವಿ. ಸೊ ನೋಡ್ಬೋದು ಆಫ್ ರೋಡಿಂಗ್, ಫುಲ್ ಆಫ್ ರೋಡಿಂಗ್ ಈ ಗಾಡಿಯಲ್ಲಿ. ಸೊ ಬ್ಯಾಕ್ ಸೈಡ್ ವೀಲ್ ಸ್ಪಿನ್ ಆಗ್ತೈತೆ. ಸೊ ಈಗ ರೋಡಿಗೆ ಬಂದ್ವಿ. ಸೊ ಬೇಸಿಕಲಿ ಈ ಗಾಡಿ ವಿಚಾರಕ್ಕೆ ಬಂದಾಗ ಇದು 72 volt 50 amps ಬರುತ್ತೆ. ಆ್ಯಂಡ್ 3.6 kilowatt hour ಲಿಥಿಯಂ ಬ್ಯಾಟ್ರಿ ಬರುತ್ತೆ, ಡಿಟ್ಯಾಚಬಲ್ ಬ್ಯಾಟ್ರಿ. ನಾವು ಬ್ಯಾಟ್ರಿನ ತೆಗೆದುಬಿಟ್ಟು ರೀಚಾರ್ಜ್ ಮಾಡ್ಬೋದು. ಸೊ ಫ್ರಂಟು ಮತ್ತು ಬ್ಯಾಕು ಎರಡು ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಕಾಂಬಿ ಬ್ರೇಕ್ ಸಿಸ್ಟಮ್ ಇದೆ. ಸೊ ಬ್ರೇಕ್ ಸಖತ್ತಾಗಿರುತ್ತೆ. ಸೊ ಮೇನ್ಲಿ ಈ ಗಾಡಿಯೊಳಗೆ ಇಂಪಾರ್ಟೆಂಟ್ ಫ್ಯೂಚರ್ಸ್ ಏನಪ್ಪ ಅಂದರೆ 16 inches ಟೈರ್ ಪ್ರೊಫೈಲ್ ಬರುತ್ತೆ, ಮತ್ತು ಸೆಂಟರ್ ಮೋಟಾರ್ ಬರುತ್ತೆ, ಅದರಿಂದ ಬೆಲ್ಟ್ ಡ್ರೈವ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡೂ 16 inches ಟೈರ್ ಪ್ರೊಫೈಲು. ಆ್ಯಂಡ್ ಇದು ಚಾರ್ಜು 4-5 hours ಆಗುತ್ತೆ. ಆ್ಯಂಡ್ ಒಂದ್ಸಲ ಚಾರ್ಜ್ ಮಾಡಿದ್ರೆ ನಾವು ಆರಾಮಾಗಿ 160 kilometers ಆರಾಮಾಗಿ ಹೋಗ್ಬೋದು. ಅಂದರೆ ಮೈಲೇಜ್ ಅಷ್ಟು ಕೊಡುತ್ತೆ 160 kilometers ತನಕ. ಸೊ ಅದಾದಮೇಲೆ ಟಾಪ್ ಸ್ಪೀಡ್ ಬಂದುಬಿಟ್ಟು 90 kilometers. ಸೊ ಈಗ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇನ್ಸ್ಟೆಂಟಾಗೆ 40 ಹೋಯಿತು. ಸೊ ಕಾರ್ನೇ ಸೈಡ್ ಆಗ್ತು. ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ, ಕಾಂಪ್ ಬ್ರೇಕ್ ಸಿಸ್ಟಮ್ಮು. ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರೋದ್ರಿಂದ ಫ್ರಂಟು ಪಾತೋಲ್ಸ್ ಎಲ್ಲ ಆರಾಮಾಗಿ ಮನೋವರ್ ಆಗುತ್ತೆ. ಸೊ ನಾನೀಗ ಸ್ಪೋರ್ಟ್ಸ್ ಮಾಡೆಲ್ ಇದ್ದೀನಿ. ಸೊ ನೋಡೋದಲ್ಲ ಸ್ಪೀಡ್ ಎಷ್ಟು ಜೋರಾಗಿ ಹೋಯಿತು ಅಂತ ಗಾಡಿದು. ಸೊ ಬ್ರೇಕ್ ನೋಡಿ, ವಾ ಸಖತ್ತಾಗಿದೆ ಬ್ರೇಕು. ಆ್ಯಂಡ್ ಮೇನ್ಲಿ ಹೇಳ್ಬೇಕಂದ್ರೆ 16 inches ಟೈರ್ ಪ್ರೊಫೈಲ್ ಕೊಟ್ಟಿರೋದ್ರಿಂದ ಗಾಡಿ ತುಂಬ ಸ್ಪೀಡಾಗಿ ಹೋಗುತ್ತೆ. ಇದರೊಳಗೆ ಪವರು ಚೆನ್ನಾಗಿದೆ, ಬೀಕ್ ಪವರ್ ಚೆನ್ನಾಗಿದೆ, ಬ್ಯಾಟ್ರಿ ಔಟ್ಪುಟ್ಟು ಚೆನ್ನಾಗಿದೆ, ವೋಲ್ಟೇಜು ಚೆನ್ನಾಗಿದೆ. ಅದು ಜೊತೆಗೆ ವೀಲ್ ಬೇಸ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, 16 inches ಟೈರ್ ಪ್ರೊಫೈಲ್ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಗಾಡಿ ಮೂಮೆಂಟು ಫಾಸ್ಟ್ ಇರುತ್ತೆ. ವೀಲು ದೊಡ್ಡದು ಕೊಟ್ಟಿರ್ತಾರೆ, ಬೇಗ ಬೇಗ ಮೂವ್ ಆಗುತ್ತೆ. ಅಂದರೆ ವೀಲ್ ಬೇಸ್ ಜಾಸ್ತಿ ಇರುತ್ತಲ್ಲ, ಫಾಸ್ಟಾಗಿ ಮೂವ್ ಆಗುತ್ತೆ. ಚಿಕ್ಕ ವೀಲ್ ಬೇಸ್ ಇದೆ, ಮೂವ್ ಆಗೋದು ಲೇಟು. ಸೊ ಇದು ನೋಡಿ ಎಷ್ಟು ವೋಲ್ಟ್ ಅಂತಲೂ ತೋರಿಸುತ್ತೆ. ಸೊ ಜಾಸ್ತಿ ವೀಲ್ ಬೇಸ್ ಇದ್ದರೆ ಗಾಡಿ ಬೇಗ ಮೂಮೆಂಟ್ ಆಗಿರುತ್ತೆ, ಚಿಕ್ಕ ವೀಲ್ ಬೇಸ್ ಇದ್ದರೆ ಗಾಡಿ ಸ್ಲೋ ಆಗಿ ಹೋಗುತ್ತೆ.
ಅಂದರೆ ನಾರ್ಮಲ್ ಗಾಡಿಕಿನ ಏನೋ ಒಂದು ಕಮ್ಮಿ ಹೋಗುತ್ತೆ, ಅಂದರೆ ಸ್ಪೀಡಾಗಿ ಪವರ್ ಜಾಸ್ತಿ ಇದ್ರೂ ಸ್ಪೀಡಾಗಿ ಹೋಗಲ್ಲ. ಸೊ ವೀಲ್ ಬೇಸು ಪ್ರತಿಯೊಂದೂ ಇರೋಕ್ಕೆ ಮ್ಯಾಟರ್ಸ್ ಆಗುತ್ತೆ. ಆ್ಯಂಡ್ ಬೇಸಿಕಲಿ ಓಕಿನೋವಾ ಏನಪ್ಪ ಅಂದರೆ ಇದೊಂದು ಬೆಂಚ್ ಮಾರ್ಕ್ ಅಂತಲೇ ಕರಿಬೋದು, ಯಾಕಂದರೆ ಇದು ಲೆಂತ್ ಕೇಳಿಬಿಟ್ರೆ ನೀವು. ಸೊ 2000 mm ಇದೆ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ. ಆ್ಯಂಡ್ ಇದರೊಳಗೆ ಎಷ್ಟು ಜನ ಎಷ್ಟು ಕೆಪಾಸಿಟಿ ಅಂದರೆ ಎಷ್ಟು ಕೆ ಜಿ ಆರಾಮಾಗಿ ಲೋಡ್ ಹಾಕೊಂಡು ಹೋಗ್ಬೋದು ಅಂದರೆ 250 kg ಲೋಡ್ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದನ್ನು ಡಿಫ್ರೆಂಟ್ ಟೆಂಪ್ರೇಚರಲ್ಲಿ ಏನು ಟೆಸ್ಟ್ ಮಾಡಿದ್ದಾರೆ ಬ್ಯಾಟ್ರಿನ, ಲೈಕ್ ಜಾಸ್ತಿ ಅಂದರೆ 12 degrees ಇದನ್ನು ಟೆಸ್ಟ್ ಮಾಡಿದ್ದಾರೆ. ಸೊ ಅದರಲ್ಲೂ ಇದು ಏನು ಬ್ಯಾಟ್ರಿ ಕೆಪಾಸಿಟಿ ಏನು ಡೌನ್ ಆಗಿಲ್ಲ. ಸೊ ಬೇಸಿಕಲಿ ಈಗೆಲ್ಲ ಎಲೆಕ್ಟ್ರಿಕ್ ಸ್ವಿಚ್ ಆಗ್ತಿದ್ದಾರಲ್ಲ, ಸೊ ಮೇನ್ಲಿ ನೀವೇನು ನೋಡಿ ಅಂದರೆ ಪೀಕ್ ಪವರ್ ನೋಡಿ, ಎಷ್ಟು ವೋಲ್ಟೇಜ್ ಅಂತ ನೋಡಿ, ಎಷ್ಟು ಏನು ಕಿಲೋವ್ಯಾಟ್ ಪರ್ ಹವರ್ ಅಂತ ನೋಡಿ. ಈಗ ನಾರ್ಮಲಿ ನೀವು ತೊಗೊಳ್ಬೇಕಂದ್ರೆ 3.6 ಸ್ಟಾರ್ಟ್ ಆಗೋದು, 3.6 ತೊಗೊಂಡ್ರೆ ಮಾತ್ರ ಗಾಡಿ ಹೆವಿ ಮೈಲೇಜ್ ಕೊಡೋದು, ಲೈಕ್ ಎಷ್ಟಂದರೆ 160 km ತನಕ. ಹೇಳಬೇಕು ಅಂದರೆ ನನಗೆ ಸಖತ್ ಇಂಪ್ರೆಸಿವ್ ಆಗಿದ್ದು ವೀಲ್ ಬೇಸು, 16 inches ಪ್ರೊಫೈಲು. ಸೊ ಈ ಸೆಗ್ಮೆಂಟಲ್ಲಿ ಅಂದರೆ ಈ ಎಲೆಕ್ಟ್ರಿಕ್ ಸ್ಕೂಟರ್ ಸೆಗ್ಮೆಂಟಲ್ಲಿ 16 inches ಟೈರ್ ಪ್ರೊಫೈಲ್ ಯಾವನು ಬಿಡೋಲ್ಲ, ಓಕಿನೋವಾದನ್ನು ಬಿಟ್ಟಿದ್ದಾನೆ. ಸೊ ನಾನು ಹೇಳೋದೇನಪ್ಪ ಅಂದರೆ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸು ಮತ್ತು ಏನು ಡ್ಯೂರಬಿಲಿಟಿ ಬ್ಯಾಟ್ರಿ ಎಲ್ಲ ಬೇಕಂದರೆ ನೀವು ಓಕಿನೋವಾ OK90 ತಗೊಳ್ಳಿ. ಅದಾದಮೇಲೆ ಇದು ಡಿಟ್ಯಾಚಬಲ್ ಬ್ಯಾಟ್ರಿ, ಬ್ಯಾಟ್ರಿನ ತಗೊಂಡೋಗಿ ನಿಮ್ಮ ಮನೆಯೊಳಗೆ ಚಾರ್ಜ್ ಮಾಡ್ಕೊಬೋದು. ಬೇರೆ ಗಾಡಿಗೂ ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ ಥರ ಏನೋ ಫಿಕ್ಸ್ಡಾಗಿರಲ್ಲ, ಎಲ್ಲ ಏನೋ ನಾರ್ಮಲ್. ಓಕಿನೋವಾ ನೋಡಿದ್ರೆ ಪ್ರತಿಯೊಂದು ಗಾಡಿನೂ ಡಿಚಾರ್ಜಬಲ್ ಬ್ಯಾಟ್ರಿನೇ. ಬ್ಯಾಟ್ರಿ ತಗೊಂಡೋಗಿ ಆರಾಮಾಗಿ, ಈಗ ಎಕ್ಸಾಂಪಲ್ ನೀವು 10th floor ಇರ್ತೀರ, ನೀವು ಆರಾಮಾಗಿ ಏನೋ ಬ್ಯಾಟ್ರಿ ಬಿಚ್ಕೊಂಡೋಗಿ ಚಾರ್ಜ್ ಮಾಡ್ಕೊಂಡು ಬರ್ಬೇಕಾರೆ, ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕಾರೆ ಆರಾಮಾಗಿ ಬ್ಯಾಟ್ರಿ ತಗೊಂಡ್ಬಂದು ಇಟ್ಬಿಟ್ರೆ ಆರಾಮಾಗಿ 160 km ಈ ಗಾಡಿ ಆರಾಮಾಗಿ ಓಡಿಸ್ಬೋದು. ಮತ್ತು ವೈಡ್ ಹ್ಯಾಂಡಲ್ ಬಾರು, ನಮಗೆ ಏನು ಪೆಟ್ರೋಲ್ ಗಾಡಿ ಥರನೇ ಅನಿಸ್ತಿದೆ, ಬಟ್ ಸೌಂಡ್ ಬರ್ತಿಲ್ಲ ನನಗೆ, ಯಾಕಂದರೆ ಇದು ಮೋಟರ್ ಸೌಂಡ್ ಇದು. ಸೊ ಮೋಟರ್ ಯಾವುದೂ ಸೌಂಡ್ ಕೊಡಲ್ಲ. ಸೊ ಬೆಲ್ಟ್ ಡ್ರೈವ್ ಇದು, ಸ್ಪೆಷಲಿ ಏನಪ್ಪ ಅಂದರೆ ಬೆಲ್ಟ್ ಡ್ರೈವು, ಮೋಟರು ಸೆಂಟರ್ ಪಾಯಿಂಟಲ್ಲಿ ಇಟ್ಸಿರ್ತಾರೆ. ಸೊ ಅದಕ್ಕೆ ಬ್ಯಾಕ್ ವೀಲಿಗೆ ಬೆಲ್ಟ್ ಹಾಕಿ ಬೆಲ್ಟ್ ಡ್ರೈವ್ ಕೊಡ್ತಾರೆ. ಎಕ್ಸಾಂಪಲ್ ನೀವು ಪೆಟ್ರೋಲ್ ಗಾಡಿಗೆಲ್ಲ ಚೈನ್ ಡ್ರೈವ್ ಅಂತ ಕೊಡ್ತಾರೆ. ಪೆಟ್ರೋಲ್ ಗಾಡಿಯಲ್ಲಿ ನಡುವೆ ಇಂಜಿನ್ ಇಟ್ಬಿಟ್ಟು ಚೈನ್ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ವೀಲಿಗೆ ರೊಟೇಷನ್ ಮಾಡಿಸ್ತಾರೆ. ಅದೇ ಥರ ಇದು ಬೆಲ್ಟ್ ಡ್ರೈವ್ ಅಷ್ಟೇ, ಮೋಟರ್ಗೆ ಬೆಲ್ಟ್ ಹಾಕಿರ್ತಾರೆ, ಬ್ಯಾಕ್ ವೀಲಿಗೆ ಕನೆಕ್ಟ್ ಆಗಿ ಬ್ಯಾಕ್ ಸೈಡ್ ವೀಲ್ ರನ್ ಆಗುತ್ತೆ. ಆ್ಯಂಡ್ ಇದು ಕಾಂಬಿ ಬ್ರೇಕ್ ಸಿಸ್ಟಮ್ ಆಗಿರೋದ್ರಿಂದ ನೀವು ಯಾವುದೇ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ಸೊ ಸ್ಪೀಡ್ ನೋಡಿ ಮನೋವರ್ ಹೆಂಗೆ ಮಾಡ್ಬೋದು ಎಲೆಕ್ಟ್ರಿಕ್ ಸ್ಕೂಟರಲ್ಲಿ, ಈ ಥರ ಪರ್ಫಾರ್ಮೆನ್ಸು ಸಖತ್. ಪಾಯಿಂಟ್ ಎಡ್ಜಲ್ಲಿ ಗಾಡಿ ನಿಲ್ಲಿಸ್ಬೋದು ಆರಾಮಾಗಿ. ಸೊ ಈ ಥರ ಎಲ್ಲ ಲೈಟ್ ವೈಟ್ ಆಗಿದೆ ಗಾಡಿ. ಇನ್ಸೈಡ್ ಆಫ್ ದ ಶೋರೂಮ್ ಹೋಗ್ತಾ ಇದ್ದೀವಿ, ಇನ್ಸೈಡ್ ಆಫ್ ದ ಶೋರೂಮು.